ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಕ್ರೋಮಿಯಂ ವೆಬ್ ಬ್ರೌಸರ್ ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಅದರ ಜೊತೆಗೆ ಇಂಟರ್ನೆಟ್ ಅಂದರೆ ಏನು, ವೆಬ್ ಅಂದರೆ ಏನು, ಇಂಟರ್ನೆಟ್ ಹಾಗೂ ವೆಬ್ಬಿಗೆ ಇರೋ ಲಿಂಕ್ ಏನು, ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ವೆಬ್ ಬ್ರೌಸಿಂಗ್ ಅಂದರೆ ಏನು, ಅದ್ರ ಬಗ್ಗೆನೂ ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ಈ ವೆಬ್ ಬ್ರೌಸರ್, ಈ ವೆಬ್ ಬಗ್ಗೆ ನಿಮಗೆ ಇಲ್ಲಿ ತೋರಿಸಿದ್ದಿಲ್ಲ, ಇದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೆ. ಸೊ ಇಂಟರ್ನೆಟ್ ಹಾಗೂ ವೆಬ್ ಮಧ್ಯೆ ಇರೋ ಲಿಂಕ್ ಏನು, ಅದ್ರ ಬಗ್ಗೆ ಎಲ್ಲ ನಿಮಗೆ ಕೆಲವು ಮಾಹಿತಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ನಾನು ನಿಮಗೆ ಈ ವೆಬ್ ಬ್ರೌಸರ್ನ ಲಾಂಚ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆನೂ ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ. ಸೊ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡಿ ಈ ವೆಬ್ ಬ್ರೌಸರ್ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಸೊ ಈ ಕ್ರೋಮಿಯಂ ವೆಬ್ ಬ್ರೌಸರ್ನ ಫಸ್ಟ್ ನಾನು ಲಾಂಚ್ ಮಾಡ್ತೀನಿ. ಇಲ್ಲದೆ ನೋಡಿ, ಇದನ್ನು ಲಾಂಚ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ನಾನು ಕಳೆದ ಸೆಷನಲ್ಲೇ ನಿಮಗೆ ಹೇಳಿದಾಗೆ, ಈ ಥರ ಇಂಟರ್ನೆಟ್ನ ಬಳಸಬೇಕಂದ್ರೆ ನಿಮಗೆ ಮೊದಲಿಗೆ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು. ಇಂಟರ್ನೆಟ್ ಕನೆಕ್ಷನ್ ಇಲ್ಲಾಂದರೆ ಏನು ನಿಮಗೆ ವೆಬ್ ಒಳಗಡೆ ಮಾಹಿತಿ ಇರೋದನ್ನ ನೀವು ಹುಡುಕ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇಂಟರ್ನೆಟ್ ಫಸ್ಟ್ ಕನೆಕ್ಷನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನಂತರ ನೀವು ಈ ಬ್ರೌಸರ್ನ ಓಪನ್ ಮಾಡಿ ಮಾಹಿತಿನ ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇವತ್ತಿನ ಈ ಸೆಷನ್ನಲ್ಲಿ ಈ ಬ್ರೌಸರ್ ಒಳಗಡೆ ಮಾಹಿತಿ, ಈ ಬ್ರೌಸರ್ ಮೂಲಕ ನಾವು ವೆಬ್ಬಲ್ಲಿ ಮಾಹಿತಿನ ಹೇಗೆ ಹುಡುಕೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಅದರ ಜೊತೆಗೆ ನಿಮಗೆ ಈ ವೆಬ್ ಬ್ರೌಸರ್, ಈ ಕ್ರೋಮಿಯಂ ವೆಬ್ ಬ್ರೌಸರ್ ಒಳಗಡೆ ಬೇರೆ ಇನ್ನೇನು ಫೀಚರ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ನಿಮಗೆ ಲಾಂಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಕಾಣಿಸುತ್ತೆ. ಇದೊಂದು ವಿಂಡೋ, ಏನು ನೋಡ್ತಾ ಇದ್ದೀರಲ್ವಾ, ಇದು ಕ್ರೋಮಿಯಂ ವೆಬ್ ಬ್ರೌಸರ್ನ ಒಂದು ವಿಂಡೋ ಅಂತಲೇ ಕರೀತಾರೆ. ಸೊ ದಯವಿಟ್ಟು ನಾನು ಒಂದು ವಿಷಯ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಸೆಷನ್ನಲ್ಲಿ ದಯವಿಟ್ಟು ನೀವು ಇದನ್ನ ಈ ವಿಡಿಯೋನ ನೋಡಬೇಕಾದ್ರೆ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ನಾನೇನಾದರೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದು ಸ್ವಲ್ಪ ಕಾನ್ಸೆಪ್ಟ್ಸ್ ಸ್ವಲ್ಪ ಫಸ್ಟ್ ಟೈಮ್ ನೋಡೋರಿಗೆ ಕಷ್ಟ ಅನಿಸ್ಬೋದು. ಸೊ ಹಾಗಾಗಿ ನಾನು ಹೇಳೋ ಕಾನ್ಸೆಪ್ಟ್ನ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ನೀವು ಪೆನ್ನು ಪೇಪರಲ್ಲಿ ಬರ್ಕೊಂಡಾಗ ಏನಾಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ನಾನು ಆದಷ್ಟು ನಿಧಾನಕ್ಕೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಒಂದು ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಇದನ್ನ ಲಾಂಚ್ ಮಾಡಿದಾದ್ಮೇಲೆ ಈ ಥರ ಕಾಣಿಸುತ್ತೆ. ಇದು ಕ್ರೋಮಿಯಂ ವೆಬ್ ಬ್ರೌಸರ್ ವಿಂಡೋ ಅಂತ ಕರೀತಾರೆ. ಸೊ ಇಲ್ಲೊಂದು ಏನು ನೋಡ್ತಾ ಇದಾರಲ್ವಾ, ಸೊ ಇದನ್ನ ಒಂದು ಸಿಂಗಲ್, ಇದು ಫಸ್ಟ್ ಒಂದು ಟ್ಯಾಬ್ ಅಂತ ಹೇಳ್ತೀವಿ, ಇಲ್ಲಿ ಪ್ಲಸ್ ಸಿಂಬಲ್ ಇದೆಯಲ್ಲ, ಈ ಥರ ಪ್ಲಸ್ ಪ್ಲಸ್ ಮಾಡ್ತಾ ಇದ್ರೆ ನೀವು ಎಷ್ಟು ಟ್ಯಾಬ್ಸ್ನ ಬೇಕಾದರೂ ಓಪನ್ ಮಾಡ್ಬೋದು. ನೋಡಿ, ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಬೇಡ ಅಂದರೆ ಕ್ಲೋಸ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಎಷ್ಟು ಬೇಕಾದರೆ ಆ ಥರ ಓಪನ್ ಮಾಡ್ಬೋದು. ಸೊ ಪ್ರತಿಯೊಂದು ಟ್ಯಾಬಲ್ಲೂ ಈ ಕೆಳಗಡೆ ಏನಿದೆ, ಇಲ್ಲಿ ಬ್ಯಾಕ್ ಮತ್ತು ಫ್ರಂಟ್ ಇದೇನಂತ ಇನ್ನು ಸ್ವಲ್ಪ ತಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದು ನಾನು ಇನ್ನೊಂದು ಟ್ಯಾಬ್ ಓಪನ್ ಮಾಡಿ ಒಂದು ವೆಬ್ಸೈಟ್ನ ಕೊಡ್ತೀನಿ, ವಿಕಿಪೀಡಿಯಾ ಅಂತ, ವಿಕಿಪೀಡಿಯಾ ಡಾಟ್ ಕಾಮ್ ಅಂತೇಳಿ. ಸೊ ಈ ಥರ ಒಂದು ವೆಬ್ಸೈಟು. ಸೊ ನಾನೀಗ ಬ್ಯಾಕ್ ಬಟನ್ ಇಲ್ಲಿ ಕೊಡ್ತೀನಿ, ಇದೆ ಇದಂದರೆ ಬ್ಯಾಕ್ ಬಟನ್ನು. ಈ ಬ್ಯಾಕ್ ಬಟನ್ ಇಲ್ಲಿ ಕ್ಲಿಕ್ ಮಾಡಿದರೆ ಮತ್ತೆ ಅದಕ್ಕೆ ಬಂತು ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ, ಮತ್ತೆ ಕ್ಲಿಕ್ ಮಾಡಿದರೆ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ, ಮತ್ತು ಇದು ಕ್ಲಿಕ್ ಮಾಡಿದರೆ ಒಂದು ಸ್ಟೆಪ್ ಮುಂದೆ ಹೋಗುತ್ತೆ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ, ಇದನ್ನು ಕ್ಲಿಕ್ ಮಾಡಿದರೆ ಮುಂದೆ ಬರುತ್ತೆ. ಇದೇನೆಂದರೆ ನಮ್ಮ ವೆಬ್, ಈ ಇದನ್ನು ವೆಬ್ ಇಲ್ಲಿ ಕಡೆಗೆ ಏನು ನೋಡ್ತಿದ್ರಲ್ವಾ, ಇದನ್ನು ಇಲ್ಲಿ ಇದು ಫುಲ್ ಇದನ್ನು ವೆಬ್ ಪೇಜ್ ಅಂತ ಕರೀತಾರೆ. ಈ ವೆಬ್ ಪೇಜ್ನ ನಮಗೆ ಕಾಣಿಸ್ಬೇಕು ಅಂದರೆ ನಾನು ಹೇಳ್ದಲ್ವ ನಿಮಗೆ ವೆಬ್ಬಲ್ಲಿ ಮಾಹಿತಿ ಇರುತ್ತೆ, ಆ ಮಾಹಿತಿನ ನಾವು ಇದ್ರ ಮೂಲಕ ನಾವು ಇಲ್ಲಿ ರಿಕ್ವೆಸ್ಟ್ ಕಳಿಸ್ತೀವಿ. ಇದೊಂದು ಏನು ಸೆಕ್ಷನ್ ನೋಡ್ತಿದ್ರಲ್ವ, ಈ ಕೀ ಇದೆ, ಇದ್ರ ಪಕ್ಕ ಇದು ಫುಲ್ ಇದೆ ಅಲ್ವಾ, ಇದನ್ನು ಯು ಆರ್ ಎಲ್ ಬಾರ್ ಅಂತ ಕರೀತಾರೆ. ಸೊ ಯು ಆರ್ ಎಲ್ ಬಾರ್ ಅಂತ ದಯವಿಟ್ಟು ಇದನ್ನು ಬರ್ಕೊಳ್ಳಿ. ಸೊ ಯು ಆರ್ ಎಲ್ ಬಾರ್ ಇದ್ರ ಮೂಲಕ ನಾವು ನಮ್ಮ ರಿಕ್ವೆಸ್ಟ್, ಇಂಟರ್ನೆಟ್ಟಲ್ಲಿ ಮಾಹಿತಿನ ಕೇಳ್ತಾ ಇರೋರು ನಾವು, ಏನಕ್ಕಂದರೆ ನಾವು ಬಳಸ್ತಾ ಇದ್ದೀವಿ ಇಂಟರ್ನೆಟ್ನ, ಅದ್ರ ಮೂಲಕ ನಾವು ವೆಬ್ಬಲ್ಲಿರೋ ಮಾಹಿತಿನ ತಗೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಈ ಯು ಆರ್ ಎಲ್ ಬಾರ್ನ ಮೂಲಕ ನಾವು ರಿಕ್ವೆಸ್ಟ್ನ ಕೇಳ್ತಾ ಇದ್ದೀವಿ ವೆಬ್ಬಿಗೆ. ಸೊ ನನಗೆ ಈ ಥರ ಮಾಹಿತಿನ ಹುಡುಕ್ತಾ ಇದ್ದೀನಿ, ದಯವಿಟ್ಟು ನನಗೆ ಮಾಹಿತಿನ ತೋರಿಸಿ ಅಂತ. ಸೊ ಆ ರೀತಿಲಿ ಹೋಗುತ್ತೆ. ನಾನು ಕಳೆದ ಸೆಷನಲ್ಲಿ ನಿಮಗೆ ಹೇಳಿರುವಾಗೆ ಇಲ್ಲಿ HTTPS ಅಂತ ಇದೆಯಲ್ಲ, ಇದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಹೋಮ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಪ್ರತಿಯೊಂದು ಇಲ್ಲಿ ಏನಾಗುತ್ತೆ ನೋಡಿ, ಜಸ್ಟ್ ಗಮನಿಸಿ, ಹೋಮ್ ಅಂತ ಕ್ಲಿಕ್ ಮಾಡ್ತೀನಿ, ಮತ್ತೆ ಅದು ವಾಪಸ್ ಹೋಮಿಗೆ ಬಂತದು. ಇದನ್ನು ಮತ್ತೆ ನಾನು ಇಲ್ಲಿ ವಾಪಸ್ ಬರ್ತೀನಿ, ಬ್ಯಾಕ್ ಬಂದು ಇದನ್ನು ರೀಲೋಡ್ ಮಾಡ್ತೀನಿ. ರೀಲೋಡ್ ಮಾಡಿ ಕ್ಲಿಕ್ ಮಾಡಿದರೆ ನೋಡಿ, ವೆಬ್ ಪೇಜ್ ಏನಾಗುತ್ತೆ ಇನ್ನೊಂದ್ಸಲ ರೀಲೋಡ್ ಆಗುತ್ತೆ, ಅಂದರೆ ರಿಫ್ರೆಶ್ ಆಗುತ್ತೆ. ನಮ್ಮ ಮೊಬೈಲಲ್ಲಿ ಯಾವಾಗಾದ್ರೂ ರಿಫ್ರೆಶ್ ಮಾಡ್ತೀವಲ್ಲ ವೆಬ್ ಬ್ರೌಸರ್, ರಿಫ್ರೆಶ್ ಆದರೆ ಈ ಕಂಟೆಂಟ್ಸ್ ಏನಾದರೂ ಸ್ಟಕ್ ಆಗಿದ್ರೆ ಅಥವಾ ಅಪ್ಡೇಟೆಡ್ ಹೊಸ ಇನ್ಫಾರ್ಮೇಷನ್ ಇದ್ದರೆ ಅದು ನಿಮಗೆ ತೋರಿಸುತ್ತೆ. ಅದಲ್ಲದೆ ನೆಕ್ಸ್ಟು ಈಗ ಈ ಯು ಆರ್ ಎಲ್ ಬಾರ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಪ್ರತಿಯೊಂದಕ್ಕೂ ಏನಾಗುತ್ತೆ, ನಾನು HTTPS ಅಂತ ನಿಮಗೆ ಕಳೆದ ಸೆಷನಲ್ಲಿ ಹೇಳಿದ್ದೆ. HTTPS ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಈ HTTPS ಅಂದರೆ ಸೊ ಇನ್ಫಾರ್ಮೇಷನ್ ಟ್ರಾವೆಲ್ಸ್ ಪ್ರೈಮರಿಲಿ ಥ್ರೂ HTTP. ಸೊ ನಾವೊಬ್ಬ ಯೂಸರ್ ಆಗಿ ನಾನು ಮಾಹಿತಿನ ಕೇಳ್ತಾ ಇದ್ದೀನಿ ವೆಬ್ಬಲ್ಲಿ. ಸೊ ಆ ಮಾಹಿತಿ
ಇದ್ರ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಏನು ಹೆಚ್ ಟಿ ಟಿ ಪಿ ಎಸ್ ಮೂಲಕ ಡೈರೆಕ್ಟ್ ಆಗಿ ವೆಬ್ ಅನ್ನೋದು ಒಂದು ಸರ್ವರು, ಆ ಸರ್ವರ್ ಅಲ್ಲಿ ಮಾಹಿತಿ ಎಲ್ಲ ಸ್ಟೋರ್ ಆಗಿರುತ್ತೆ. ಸೊ ವೆಬ್ ಸರ್ವರ್ ಅಲ್ಲಿ, ಸೊ ಇದ ಈ ಹೆಚ್ ಟಿ ಟಿ ಪಿ ಮೂಲಕ ನಾನು ರಿಕ್ವೆಸ್ಟ್ ಮಾಡಿರೋ ಒಂದು ಅಡ್ರೆಸ್. ಸೊ ಇದೆಲ್ಲ ವಿಕಿಪೀಡಿಯಾ ಡಾಟ್ ಕಾಮ್ ಅಥವಾ ಗೂಗಲ್ ಡಾಟ್ ಕಾಮ್ ಅಂತ ಒಂದಿದೆಯಲ್ಲ, ಇದು ಪ್ರತಿಯೊಂದು ಒಂದು ಅಡ್ರೆಸ್. ಈ ತರ ನಿಮಗೆ ಕೋಟ್ಯಾನುಗಟ್ಟಲೆ ಅಡ್ರೆಸ್ ಇರುತ್ತೆ, ಈ ತರ ಅಡ್ರೆಸ್ ಆ ವೆಬ್ ಸರ್ವರ್ ಅಲ್ಲಿ ಸೇವ್ ಆಗಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಈ ತರ ರಿಕ್ವೆಸ್ಟ್ ಮಾಡಿದಾಗ ಈ ಹೆಚ್ ಟಿ ಟಿ ಪಿ ಮೂಲಕ ಅದು ಕ್ಯಾರಿ ಮಾಡುತ್ತೆ. ನಾನು ಏನು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ ಅಲ್ಲಿ ಸರ್ವರಿಗೆ ಹೋಗುತ್ತೆ, ಅದು ಆ ಸರ್ವರಿಗೆ ಹೋಗಿ ಏನ್ ಮಾಡುತ್ತೆ, ಹುಡುಕುತ್ತೆ. ಅದು ಹುಡುಕಿ ಏನಾದರೂ ಈ ತರ ಹೆಸರು www.google.com ಅನ್ನೋ ಒಂದು ಹೆಸರು ಅಥವಾ ಅಡ್ರೆಸ್ ಅಲ್ಲಿ ವೆಬ್ ಸರ್ವರ್ ಅಲ್ಲಿ ಇದ್ರೆ ಡೈರೆಕ್ಟ್ ಆಗಿ ನಿಮಗೆ ಈ ವೆಬ್ ಪೇಜ್ ಅಲ್ಲಿ ನಮಗೆ ತೋರಿಸುತ್ತೆ. ಅದೇ ರೀತಿ ನಾನು ಇಲ್ಲಿ ಮಾಡಿದೆಲ್ಲ wikipedia.com ಅಂತ. ಸೊ wikipedia.com wikipedia.com ಅಂತ ಮಾಡಿದಾಗ ನಾನು ರಿಕ್ವೆಸ್ಟ್ ಮಾಡಿದೆ, ಆ ವೆಬ್ ಸರ್ವರ್ ಅಲ್ಲಿ ಹೋಗಿ ಅಲ್ಲಿಂದ ಇನ್ಫಾರ್ಮೇಶನ್ ಸಿಗ್ತಾ ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿ ಇದನ್ನ ವೆಬ್ ಪೇಜ್ ಅಂತಾರೆ. ಈ ವೆಬ್ ಪೇಜ್ ಅಲ್ಲಿ ಅದು ಲೋಡ್ ಆಯ್ತು. ಸೊ ಇದ್ರ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನು ಇದೆ ಅಲ್ವಾ, ಇಲ್ಲಿ ಬ್ಲೂ ಕಲರ್ ಇದೆ, ಈ ತರ ಕೈ ಸಿಂಬಲ್ ಬಂದ್ರೆ ಇದನ್ನ ಲಿಂಕ್ ಕ್ಲಿಕ್ ಮಾಡೋ ಆಪ್ಷನ್ ತೋರಿಸುತ್ತದೆ. ಅಂದ್ರೆ ಇದ್ರ ಒಳಗಡೆ ಏನಾದರೂ ಇದನ್ನ ಕ್ಲಿಕ್ ಮಾಡಿದ್ರೆ ಮೌಸ್ ಲೆಫ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಮೌಸ್ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಈ ತರ ಬ್ಲೂ ಕಲರ್ ಇದೆ, ನೀಲಿ ಕಲರ್ ಬಂದ್ರೆ ಇದೆಲ್ಲ ಲಿಂಕ್ ಕ್ಲಿಕ್, ಬಟ್ ಇದೆಲ್ಲ ಲಿಂಕ್ ಆಪ್ಷನ್ ನಮಗೆ ಇಲ್ಲ. ವಾಪಸ್ ಬರ್ತೀನಿ ನಾನು. ಸೊ ನೋಡಿ, ಇಲ್ಲೆಲ್ಲ ಕ್ಲಿಕ್ ಮಾಡೋಕ್ಕಾಗಲ್ಲ, ಇಲ್ಲಿ ಮಾತ್ರ ಕ್ಲಿಕ್ ಮಾಡ್ಬೋದು. ಸೊ ಯಾವ್ದಾದ್ರು ಈ ತರ ಬ್ಲೂ ಮತ್ತೆ ಕೈ ಸಿಂಬಲ್ ಬರುತ್ತಲ್ಲ, ಅದನ್ನು ಮಾತ್ರ ನಾವು ಕ್ಲಿಕ್ ಮಾಡಲಿಕ್ಕೆ ಸಾಧ್ಯ. ಇದೊಂದು ನಿಮ್ಮ ಗಮನದಲ್ಲಿ ಇರಬೇಕು. ಸೊ ನಾನು ಇವಾಗ ವಿಕಿಪೀಡಿಯಾ ಅಂತ ಕ್ಲಿಕ್ ಮಾಡಿದೆ, ನಾನು ಈ ವೆಬ್ಸೈಟಿಗೆ ನನಗೆ ಕರ್ಕೊಂಬಂತು. ಇವೆಲ್ಲ ವೆಬ್ ಅಡ್ರೆಸ್ಸು, ಹೆಚ್ ಟಿ ಟಿ ಪಿ ಮೂಲಕ ಅದು ಕಳಿಸುತ್ತೆ. ಸೊ ಈ ತರ wikipedia.com, google.com, youtube.com ಮತ್ತೆ youtube.com ಅಂತ ಕೊಡ್ತೀನಿ ನಾನು. ಸೊ youtube.com ಅಂತ ನಾನು ಕೊಡ್ತೀನಿ. ಸೊ ಪ್ರತಿಯೊಂದು ವೆಬ್ಸೈಟ್ ಅಡ್ರೆಸ್ ಇದು. ಸೊ ನಮಗೆ ಇದು ಒಂದು ರೀತಿಯಾಗಿ ನಾವು ವೆಬ್ಸೈಟ್ ಅಲ್ಲಿ ಇದು ನಮಗೆ ಅಡ್ರೆಸ್ಸು ಎಷ್ಟಂತ ನೆನ್ಪಿಟ್ಕೊಳಕಾಗುತ್ತೆ, ನಮಗೆ ನೆನ್ಪಿಟ್ಕೊಳಕಾದ್ರೆ ಸರಿ. ಇದು ಒಂದು ರೀತಿ ಅದೇ, ನಾವು ಇಂಟರ್ನೆಟ್ ಅಲ್ಲಿ ಅಥವಾ ವೆಬ್ ಅಲ್ಲಿ ಹುಡುಕ್ಬೇಕಂದ್ರೆ ನಾವು ಎರಡು ರೀತಿಯಲ್ಲಿ ಹುಡುಕ್ಬೋದು. ಒಂದು ಡೈರೆಕ್ಟ್ ಆಗಿ ಈ ತರ ಇದೆ ಅಲ್ವಾ, ಈ ತರ ಅಡ್ರೆಸ್ ಗೊತ್ತಿರ್ಬೇಕು ನಮಗೆ, ಕಂಪ್ಲೀಟ್ ಅಡ್ರೆಸ್ ಗೊತ್ತಿದ್ರೆ ಮಾತ್ರ ಕರೆಕ್ಟ್ ಆಗಿ ಅದು ತಗೊಳುತ್ತೆ. ಇನ್ನೊಂದು ಸುಲಭ, ಇನ್ನೂ ಸುಲಭವಾದ ರೀತಿ ಅಂದ್ರೆ ಈ ತರ ಸರ್ಚ್ ಇಂಜಿನ್ ಮೂಲಕ ನಾವು ಹುಡುಕ್ಬೋದು, ನಮಗೆ ಬೇಕಾಗಿರೋ ಮಾಹಿತಿ ಎಲ್ಲ ವೆಬ್ಸೈಟ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಹುಡುಕ್ಬೋದು. ಇದರ ಕಂಪ್ಲೀಟ್ ವೆಬ್ಸೈಟ್ .org ಅಥವಾ .com ಅನ್ನೋದು ಇದನ್ನ ಡೊಮೇನ್ ನೇಮ್ ಅಂತ ಕರೀತಾರೆ. ಸೊ ಈ ಡೊಮೇನ್ ನೇಮ್ ನಮಗೆ ಈ ಡೊಮೇನ್ ನೇಮ್ ಅಥವಾ ಕಂಪ್ಲೀಟ್ ಇದನ್ನ ವೆಬ್ಸೈಟ್ ಅಡ್ರೆಸ್ ಅಂತಾರೆ. ಈ ವೆಬ್ಸೈಟ್ ಅಡ್ರೆಸ್ .com ಅನ್ನೋದೊಂದು ಡೊಮೇನ್ ನೇಮು. ಇದೆಲ್ಲ ಬೇಕಂದ್ರೆ ನನ್ನ ಈ ಕಂಪ್ಲೀಟ್ ಹೆಸರು ಮತ್ತೆ ಅದ್ರ ಡೊಮೇನ್ ನೇಮ್ ಸಮೇತ ನಮಗೆ ಗೊತ್ತಿದ್ರೆ ಬೇಕಂದ್ರೆ ಈ URL ಬಾರ್ ಅಲ್ಲಿ ಅದನ್ನು ಕೊಡ್ಬೋದು. ಅಥವಾ ನಾನು ಗೂಗಲ್ ಅಲ್ಲಿ ಡೈರೆಕ್ಟ್ ಹೋಗಿ ಸರ್ಚ್ ಮಾಡ್ತೀನಿ ಅಂದ್ರೆ ಇದನ್ನ ಸರ್ಚ್ ಇಂಜಿನ್, ಸರ್ಚ್ ಇಂಜಿನ್ ಸೊ ಹೆಸರಲ್ಲೇ ಇದೆ ಗೂಗಲ್ ಸರ್ಚ್ ಇಂಜಿನ್ ಈ ತರ. ಸೊ ಇದ್ರ ಮೂಲಕ ನಮಗೆ ಏನ್ ಬೇಕಾದ್ರೂ ಈ ತರ ವೆಬ್ಸೈಟ್ಸ್ ನನಗೆ ಗೊತ್ತಿಲ್ಲ ಅಂದ್ರೆ ನನಗೆ ಬೇಕಾಗಿರೋ ಕೀವರ್ಡ್ಸ್ ನಾನು ಇಲ್ಲಿ ಕೊಟ್ರೆ ಅದು ವೆಬ್ಸೈಟ್ ಅಲ್ಲಿ ಅದು ವೆಬ್ ಅಲ್ಲಿ ಹುಡುಕಿ ನಮಗೆ ತೋರಿಸುತ್ತೆ. ಅದೇನಂತ ನೀವು ಸ್ವಲ್ಪ ತೋರಿಸ್ತೀನಿ ನಾನು. ಈ ಗೂಗಲ್ ಸರ್ಚ್ ಇಂಜಿನ್ ತರನೇ ಇನ್ನು ಹಲವಾರು ಸರ್ಚ್ ಇಂಜಿನ್ಸ್ ಇದೆ. ನಿಮಗೆ ಯಾಹೂ ಸರ್ಚ್ ಇಂಜಿನ್ ಅನ್ನೋ ಒಂದು ಸರ್ಚ್ ಇಂಜಿನ್ ಕೂಡ ಸಿಗುತ್ತೆ, ಅದು ಅಷ್ಟಾಗಿ ಏನು ಬಳಸಲ್ಲ. ಯಾಹೂ ಸಂಸ್ಥೆಯವರು ಅದನ್ನ ಡೆವಲಪ್ ಮಾಡಿರೋದು. ಅದ್ರ ಜೊತೆಗೆ ಮೈಕ್ರೋಸಾಫ್ಟ್ ಸಂಸ್ಥೆಯವರು ಒಂದು ಸರ್ಚ್ ಇಂಜಿನ್ ಡೆವಲಪ್ ಮಾಡಿದ್ದಾರೆ. ಆ ಸರ್ಚ್ ಇಂಜಿನ್ ಹೆಸರು BING ಬಿಂಗ್ ಅಂತೇಳಿ, ನೀವು ಬೇಕಾದ್ರೆ ನಿಮ್ಮ ಫ್ರೀ ಟೈಮಲ್ಲಿ ನೋಡ್ಬೋದು ನೀವು. ಸೊ ಈಗ ಸದ್ಯಕ್ಕೆ ಬಟ್ 99% ನಾವೆಲ್ಲ ಗೂಗಲ್ ಸರ್ಚ್ ಇಂಜಿನ್ ಬಳಸೋದು. ಸೊ ಈ ಸರ್ಚ್ ಇಂಜಿನ್ ಮೂಲಕ ನಾವು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಏನಾದರೂ ಒಂದು ಇದೆಲ್ಲ ನನಗೆ ಇವಾಗ ವೆಬ್ಸೈಟ್ ಎಲ್ಲ ಈ ತರ ಕ್ಲಿಕ್ ಆಯಿತು, ಇದ್ರ ಜೊತೆಗೆ ಇನ್ನೊಂದು ಬೇಕಾದ್ರೆ ಕೊಡ್ತೀನಿ, amazon.com ಅಂತ ಕೊಡ್ತೀನಿ, ಅಮೆಝಾನ್ ಇಂಡಿಯಾ ಅಂತ ನಾನು ಕೊಡ್ತೀನಿ, ಅಥವಾ amazon.in ಅಂತ ಕೊಡ್ತೀನಿ. ಈ .in.com ಇವೆಲ್ಲ ಡೊಮೇನ್ ನೇಮ್ಸು ನೋಡಿ, ಈ ತರ ಇರುತ್ತೆ. ಈಗ ನಾವು ಡೈರೆಕ್ಟ್ ಆಗಿ ಗೂಗಲ್ ಮೂಲಕ ನಾವು ಏನಾದರೂ ಒಂದು ರಿಕ್ವೆಸ್ಟ್ ಕಳೋಣ. ಸೊ ಟುಡೇಸ್ ಬ್ಯಾಂಗ್ಳೂರ್ ವೆದರ್ ಅಂತ ನಾನು ಕೊಡ್ತೀನಿ. ನೀವೇನಾದರೂ ಟೈಪ್ ಮಾಡಿದಾರಂದ್ರೆ ಅದು ಆಟೋಮೆಟಿಕ್ ಆಗಿ ಅದಕ್ಕೆ ಅನಲೈಸ್ ಮಾಡಿಕೊಂಡು ಕೆಳಗಡೆ ಸಜೆಷನ್ಸ್ ಕೊಡುತ್ತೆ, ನಿಮಗೆ ಯಾವ್ದು ಬೇಕೋ ಅದನ್ನು ಬೇಕಂದ್ರೆ ಈ ತರ ಮಾಡ್ಬೋದು. ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ತೀನಿ ನಾನಷ್ಟೇ. ಈ ತರ ಸೆಲೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ತೋರಿಸುತ್ತಿದೆ ಡೈರೆಕ್ಟ್ ಆಗಿ. ಇದು ಸರ್ಚ್ ಇಂಜಿನ್ ಮೂಲಕ ಸರ್ಚ್ ಮಾಡೋ ಒಂದು ವಿಧಾನ. ಇದು ಡೈರೆಕ್ಟ್ ಆಗಿ URL ಬಾರ್ನ ಮೂಲಕ ನಾವು ಡೈರೆಕ್ಟ್ ಆಗಿ ಇದನ್ನ ವೆಬ್ಸೈಟ್ ಅಡ್ರೆಸ್ನ ಡೈರೆಕ್ಟ್ ಆಗಿ ಕೊಟ್ಟು ಎಂಟ್ರಿ ಕೊಟ್ಟರೆ ಆ ವೆಬ್ಸೈಟಿಗೆ ಡೈರೆಕ್ಟ್ ಆಗಿ ಕರ್ಕೊಂಡೋಗುತ್ತೆ. ನಾನು ಈ ವಿಕಿಪೀಡಿಯಾನ ಇಲ್ಲಿಂದ ಸರ್ಚ್ ಮಾಡ್ತೀನಿ ಅಂದರೆ WIKIPED ಅಂತ ಕೊಡ್ತೀನಿ, ನಾನು ವಿಕಿಪೀಡಿಯಾ ಎಂಟ್ರಿ ಕೊಡ್ತೀನಿ. ನೋಡಿ, ಇದೇ ವೆಬ್ಸೈಟ್ ಇಲ್ಲಿದೆ wikipedia.org ಅಂತ. ಸೊ ಇಲ್ಲಿ ಇಲ್ಲಿ ಇದ್ರ ಈ ಥರ ಕೂಡ ಸರ್ಚ್ ಮಾಡ್ಬೋದು, ನಾವು ಈ ಥರ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟು ಸರ್ಚ್ ಮಾಡ್ಬೋದು. ನಾನು ಬೇಕಂದ್ರೆ ಇದನ್ನು ರೈಟ್ ಕ್ಲಿಕ್ ಮಾಡಿ ಈ ಥರ ಕೊಡ್ತೀನಿ ನಾನು. ಇದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ.
ಸೊ ಸರ್ಚ್ ಮಾಡೋದು ನಿಮಗೆ ಯಾವ ರೀತಿಯಲ್ಲಿ ಅಂತ ಗೊತ್ತಾಯ್ತಲ್ವಾ, ಎರಡು ರೀತಿಯಲ್ಲಿ ಸರ್ಚ್ ಮಾಡ್ಬೋದು. ನಾನು ಇದನ್ನು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಈ ಥರ ಕೈ ಸಿಂಬಲ್ ಬರೋದೆಲ್ಲ ನಾವು ಕ್ಲಿಕ್ ಮಾಡ್ಬೋದು. ಇದನ್ನು ಹೈಪರ್ ಲಿಂಕ್ ಅಂತ ಹೇಳ್ತಾರೆ, ಇಲ್ಲೇ ಅದಲ್ವಾ. ಸೊ ಹೈಪರ್ ಲಿಂಕ್, ಸೊ ನ್ಯಾವಿಗೇಷನ್ ಟು ಅದರ್ ಪೇಜಸ್ ಅಕರ್ಸ್ ಥ್ರೂ ಹೈಪರ್ ಲಿಂಕ್, ಇದನ್ನು ಹೈಪರ್ ಲಿಂಕ್ಸ್ ಅಂತ ಕರೀತಾರೆ. ಎಷ್ಟು ನೀವು ಎಲ್ಲಿ ಬ್ಲೂ ಕಲರ್ ಈ ಥರ ಕೈ ಸಿಂಬಲ್ ಬರುತ್ತೆ ಅದನ್ನೆಲ್ಲ ಕ್ಲಿಕ್ ಮಾಡ್ಬೋದು, ಅದನ್ನೆಲ್ಲ ಹೈಪರ್ ಲಿಂಕ್ ಅಂತ ಕರೀತಾರೆ. ನೀವು ಇದೇ ಪೇಜಲ್ಲೇ ಓಪನ್ ಮಾಡ್ಬೋದು, ಅಥವಾ ಬೇಕಂದರೆ ಇನ್ನೊಂದು ಟ್ಯಾಬಲ್ಲಿ ಓಪನ್ ಮಾಡ್ತೀನಿ ಅಂದರೆ ರೈಟ್ ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬಲ್ಲಿ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಸೊ ಇದು ಸಿಂಪಲ್. ಸೊ ನಿಮಗೆ ಇದೆಲ್ಲ ಸೆಕ್ಷನ್ ಅರ್ಥ ಆಯಿತು ನಿಮಗೆ, ಬ್ಯಾಕು ಫ್ರಂಟು. ಸೊ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ, ಒಂದು ಸ್ಟೆಪ್ ಮುಂದೆ ಹೋಗುತ್ತೆ. ಇದು ರಿಫ್ರೆಶು, ಇದು ಹೋಮ್ ಬಟನ್ನು. ಹೋಮ್ ಬಟನ್ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನನಗೆ ಹೋಮ್ ಬಟನ್ಗೆ ಕರ್ಕೊಂಡು ಹೋಗುತ್ತದೆ. ನಾನು ಹೋಮ್ ಬಟನ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಹೋಗುತ್ತೆ ನೋಡಿ ಈ ಥರ. ಸೊ ನೆಕ್ಸ್ಟ್ ಬಂದು ಯು ಆರ್ ಎಲ್ ಪಕ್ಕ, ಇದ್ರ ಕೆಳಗಡೆ ಇರೋದು, ಇದನ್ನು ಬುಕ್ ಮಾರ್ಕ್ಸ್ ಅಂತ ಕರೀತಾರೆ. ಈ ಬುಕ್ ಮಾರ್ಕ್ಸ್ ಅಂದರೆ ಈ ವೆಬ್ಸೈಟ್ ಅಡ್ರೆಸ್, ಎಷ್ಟು ಅಡ್ರೆಸ್ ಇರುತ್ತಲ್ಲ, ನೀವು ಪ್ರತಿದಿನ ಏನಾದರೂ ಒಂದು ಹುಡುಕ್ತಾ ಇರ್ತೀರಾ, ನಿಮಗೆ ಏನಾದರೂ ಒಂದು ಬೇಕಾಗಿರೋ ಒಂದು ಇನ್ಫಾರ್ಮೇಷನ್ನು ಮಾಹಿತಿ ಸಿಕ್ಕಿರುತ್ತೆ, ಅದು ಮತ್ತೆ ಗೂಗಲಲ್ಲಿ ಹೋಗಿ ಹುಡ್ಕೋ ಬದಲು ನೀವು ಡೈರೆಕ್ಟಾಗಿ ಬುಕ್ ಮಾರ್ಕ್ಸ್ ಅಂತ ಸೇವ್ ಮಾಡಿಕೊಂಡ್ರೆ, ಕಂಟ್ರೋಲ್ ಡಿ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಅಥವಾ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಅಂತ ಒಂದು ಇದಲ್ವಾ, ಇದನ್ನು ಬೇಕಂದರೆ ಹಿಂಗೆ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲಿ ಬೇಕಾದರೂ ಎಲ್ಲಿ ಸೇವ್ ಮಾಡಬೇಕು. ಬುಕ್ ಮಾರ್ಕ್ಸ್ ಬಾರ್ ಅಂದರೆ ಇದು ಬುಕ್ ಮಾರ್ಕ್ಸ್ ಬಾರು, ಇದು ಬುಕ್ ಮಾರ್ಕ್ಸ್ ಬಾರು. ಅಥವಾ ನೀವು ಬೇಕಂದರೆ ಒಂದು ಫೋಲ್ಡರ್ ಮಾಡಿನೇ ಮಾಡ್ಬೋದು. ನಾನು ನಿಮಗೆ ಬುಕ್ ಮಾರ್ಕ್ಸ್ ತೋರಿಸ್ತೀನಿ ಎಷ್ಟು ಬುಕ್ ಮಾರ್ಕ್ಸ್ ಇದೆ ಅಂತ. ನೀವು ಡೈರೆಕ್ಟಾಗಿ ಆ ಲಿಂಕ್ನ ಹಂಗೆ ಸೇವ್ ಮಾಡ್ಕೋಬೋದು, ಅಥವಾ ಒಂದು ಫೋಲ್ಡರ್ ಮಾಡಿನೇ ಸೇವ್ ಮಾಡ್ಕೋಬೋದು. ನೋಡಿ ನನ್ನ ಹತ್ರ ಎಷ್ಟು ಫೋಲ್ಡರ್ಸ್ ಇದೆ ಅಂದರೆ, ನೋಡಿ ಒಂದು ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡ್ರ್, ಅದ್ರ ಒಳಗಡೆ ಇನ್ನೊಂದು ಫೋಲ್ಡ್ರು, ಎಷ್ಟು ಬೇಕಾದರೆ ನೀವು ಸೇವ್ ಮಾಡ್ಕೋಬೋದು. ಅದರಲ್ಲಿ ಏನು ಲಿಮಿಟ್ ಅಂತ ಇಲ್ಲ. ನೀವು ರೆಗ್ಯುಲರಾಗಿ ಯಾವುದು ಬಳಸ್ತಾ ಇರ್ತೀರಲ್ವ, ಅದ್ರ ಮೂಲಕ ನೀವು ಈ ಥರ ಬುಕ್ ಮಾರ್ಕ್ಸ್ ಸೇವ್ ಮಾಡಿ ಇಟ್ಕೋಬೋದು. ನಿಮಗೆ ತುಂಬ ಸುಲಭ ಆಗುತ್ತೆ, ನಿಮ್ಮ ಕೆಲಸನೂ ತುಂಬ ಸುಲಭ ಆಗುತ್ತೆ, ಯಾವುದು ಮಿಸ್ ಮಾಡೋಕ್ಕೆ ಯಾವುದು ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಬುಕ್ ಮಾರ್ಕ್ಸ್ನ ಒಂದು ತುಂಬ ಮುಖ್ಯವಾದ ಒಂದು ಫೀಚರ್ ಇದು. ಸೊ ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನು ಇಲ್ಲಿ ಸ್ಟಾರ್ ಅಂತ ಇರುತ್ತಲ್ಲ, ಯು ಆರ್ ಎಲ್ ಬಾರ್ ಕೊನೆಯಲ್ಲಿ ಸ್ಟಾರ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದರೆ ಪ್ರತಿಯೊಂದು ವೆಬ್ ಪೇಜ್, ಈ ವೆಬ್ ಪೇಜ್ನ ಅಥವಾ ವೆಬ್ಸೈಟ್ ಅಡ್ರೆಸ್ ಅಥವಾ ಲಿಂಕ್, ವೆಬ್ಸೈಟ್ ಅಡ್ರೆಸ್ ಅಂದರೆ ನಾನು ಹೇಳ್ತಾ ಇದ್ದೀನಿ, ವೆಬ್ಸೈಟ್ ಅಡ್ರೆಸ್ ಅಂದರೆ ಇಲ್ಲಿ ಏನು .com ಅಂತ ಇದೆಯಲ್ಲ, ಇದು ಕಂಪ್ಲೀಟ್, ಇದನ್ನು ಯು ಆರ್ ಎಲ್ ಅಥವಾ ವೆಬ್ಸೈಟ್ ಅಡ್ರೆಸ್ ಅಂತಾರೆ. ಇದನ್ನು ಬೇಕಂದರೆ ಬುಕ್ ಮಾರ್ಕ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಬಂದು ಇಲ್ಲಿದೆ ಇಲ್ಲಿ. ಸೊ ಇದನ್ನು ಇವೆರಡು ಇಲ್ಲಿ ಪಾಯಿಂಟ್ ಮಾಡಿದರೆ ಅದು ಏನಿರುತ್ತೆ, ಎಕ್ಸ್ಟೆನ್ಷನ್ನು ಮತ್ತು. ಸೊ ಎಕ್ಸ್ಟೆನ್ಷನ್ಸ್ ಅಂದರೆ ಯಾವುದಾದ್ರೂ ಒಂದು ಸಾಫ್ಟ್ವೇರಿಗೆ ಒಂದು ಎಕ್ಸ್ಟೆನ್ಷನ್ಸ್ ಅಂತ ಇದ್ದರೆ ಇದನ್ನು ಅಷ್ಟಾಗಿ ಹೆಚ್ಚಾಗಿ ಬಳಸಲ್ಲ. ಯಾವುದಾದ್ರೂ ಸಾಫ್ಟ್ವೇರಿಗೆ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಅಂದರೆ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅದಕ್ಕೆ ಪ್ಲಗ್ಗಿನ್ಸ್ ಅಥವಾ ಎಕ್ಸ್ಟೆನ್ಷನ್ಸ್ ಅಂತ ಕರೀತಾರೆ. ಸೊ ಅದು ಒಂದೊಂದು ಸಾಫ್ಟ್ವೇರ್ಸಲ್ಲಿ ಬರುತ್ತೆ, ಒಂದು ಸಾಫ್ಟ್ವೇರಲ್ಲಿ ಬರಲ್ಲ. ಸೊ ಅದನ್ನು ನೀವು ಬೇಕಂದರೆ ಈ ಥರ ನನ್ನದರಲ್ಲಿ ಈ ಥರ ಪ್ಲಗ್ಗಿನ್ಸ್ ಇರೋದ್ರಿಂದ ಈ ಥರ ಎಕ್ಸ್ಟೆನ್ಷನ್ಸ್ ಬರ್ತಾ ಇದೆ. ನೀವು ಬೇಕಂದರೆ ಇದನ್ನು ಬೇಕಂದರೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡ್ಕೋಬೋದು ನಿಮ್ಮ ಫ್ರೀ ಟೈಮಲ್ಲಿ ಇಂಟರ್ನೆಟ್ ಮೂಲಕ. ಅದಲ್ಲದೆ ಇಲ್ಲಿ ಪಕ್ಕ ಇದು ತುಂಬ ಮುಖ್ಯ, ಇಲ್ಲಿ ಇದು ನಮ್ಮ ಬ್ರೌಸರ್ ಇದೆಯಲ್ಲ, ಕ್ರೋಮಿಯಂ ಬ್ರೌಸರಲ್ಲಿ ಲಾಗಿನ್ ಆಗಿದ್ದೀನಿ ನಾನು. ಇಷ್ಟು ಲಾಗಿನ್ ಮೂಲಕ ನಾನು ಇಷ್ಟು ವೆರೈಟೀಸಲ್ಲಿ ತೋರಿಸ್ತಾ ಇದೆ ಇಲ್ಲಿ ಏನಿದು. ಸೊ ಇಲ್ಲಿ ನನ್ನ ಶರಣ್ ಕುಮಾರ್ ಅಂತ ಇದೆ, ಇದು ನಂದು ಲಾಗಿನ್ ಐ ಡಿ ಕೊಟ್ಟು ನಾನು ಲಾಗಿನ್ ಆಗಿದ್ದೀನಿ. ಅಥವಾ ನಾವು ಇದು ಸಿಂಕ್ ಅಂತ ಇದ್ದರೆ, ಸಿಂಕ್ ಅಂತ ಏನಾಗುತ್ತೆ ಗೊತ್ತಾ, ಸೊ ನೀನು ಆಗಲೇ ಹೇಳಿದಾಗೆ ಇಂಟರ್ನೆಟ್ಟಲ್ಲಿ ಸೊ ಬೇರೆ ಬೇರೆ ಡಿವೈಸಸ್ ಇರೋದ್ರಿಂದ ಇದು ನಾನು ಕಂಪ್ಯೂಟರಲ್ಲಿ ಬಳಸ್ತಿದ್ದೀನಿ. ನಾನು ಏನಾದರೂ ಇದೇ ಬ್ರೌಸರ್ನ ನಾನು ಮೊಬೈಲಲ್ಲಿ ಬಳಸಿದೆ ಅಥವಾ ನನ್ನ ಟ್ಯಾಬಲ್ಲಿ ಬಳಸಿದೆ ಅಂದರೆ, ಸೊ ನಾನು ಇಲ್ಲಿ ಏನೇನು ಬ್ರೌಸ್ ಮಾಡಿರ್ತೀನಲ್ವ ಎಲ್ಲ ಅಲ್ಲಿಗೆ ಸಿಂಕ್ ಆಗುತ್ತೆ, ಆಟೋಮೆಟಿಕಾಗಿ ಸಿಂಕ್ ಆಗುತ್ತೆ ನನ್ನ ಇಮೇಲ್ ಐ ಡಿ ಕೊಟ್ಟಿರೋದ್ರಿಂದ. ಸೊ ಈ ಥರ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಸಪ್ರೇಟಾಗಿ ಮತ್ತೊಂದು ವೀಡಿಯೋ ಮಾಡಿ ಶೇರ್ ಮಾಡ್ತೀವಿ. ಇಮೇಲ್ನ ಸಪ್ ಎಲ್ರಿಗೂ ಒಂದೊಂದು .gmail.com. ಸೊ ಜಿಮೇಲ್ ಅನ್ನೋದು ಒಂದು ಪ್ರಾಡಕ್ಟು, ಇಲ್ಲಿ ತೋರಿಸ್ತೀನಿ ಇಲ್ಲಿ. ಇದು ಗೂಗಲ್ ಅವ್ರದ್ದು ಇಷ್ಟೆಲ್ಲ ಪ್ರಾಡಕ್ಟ್ಸು. ಸೊ ಇದರೆಲ್ಲ, ಸೊ ಇದು ಜಿಮೇಲು. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಬರೋ ಸೆಷನಲ್ಲಿ ಮತ್ತೊಂದು ಯಾವಾಗಾದರೂ ಒಂದು ಸೆಷನ್ ಒಂದು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀವಿ. ಅದಲ್ಲದೆ ನಿಮಗೆ ಸಿಂಕ್ ಈಸ್ ಆನ್ ಅಂದರೆ, ಸೊ ನಾನು ಏನೇ ಬ್ರೌಸ್ ಮಾಡಲಿ ಅದೆಲ್ಲ ನನಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಬ್ಯಾಕಪ್ ತೊಗೊಳ್ತಾ ಇರುತ್ತೆ ಇದು. ಸೊ ಏನಾದರೂ ಮತ್ತೆ ಹೊಸ ಲ್ಯಾಪ್ಟಾಪ್ ತೊಗೊಂಡಾಗ ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಆದರೆ ಅದು ಡೈರೆಕ್ಟಾಗಿ ಸಿಂಕ್ ಆಗಿಬಿಡುತ್ತೆ. ನೆಕ್ಸ್ಟ್ ಗೆಸ್ಟಾಗಿ ಲಾಗಿನ್ ಆದರೆ ಏನಾಗುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು, ಸಪ್ರೇಟ್ ಒಂದು ವಿಂಡೋನೇ ಓಪನ್ ಆಯ್ತು ಇಲ್ಲಿ. ಸೊ ಪೇಜಸ್ ಯು ವ್ಯೂ ಇನ್ ದಿಸ್ ವಿಂಡೋ ವಾಂಟ್ ಅಪಿಯರ್ ಇನ್ ದ ಬ್ರೌಸಿಂಗ್ ಹಿಸ್ಟ್ರಿ. ಸೊ ಬ್ರೌಸಿಂಗ್ ಹಿಸ್ಟ್ರಿ ಅಂದರೆ ಏನಂತ ಸ್ವಲ್ಪ ತಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಇದು ಸಪ್ರೇಟ್ ಒಂದು ವಿಂಡೋ ಓಪನ್ ಆಯಿತು, ಇಲ್ಲಿ ಯಾವುದು ಏನು ಸೇವ್ ಆಗಲ್ಲ ಇದು ಮಾತ್ರ ನಿಮ್ಮ ಗಮನದಲ್ಲಿ ಇರಲಿ. ನಾನು ಏನೇನು ಬ್ರೌಸ್ ಮಾಡ್ತೀನಿ ಇಂಟರ್ನೆಟಲ್ಲಿ ಏನು ಹುಡ್ತೀನಲ್ವ ಅದೆಲ್ಲ ಏನು ಸೇವ್ ಆಗಲ್ಲ ಇದನ್ನು ನಿಮ್ಮ ಗಮನದಲ್ಲಿ ಇರಲಿ. ಸೊ ನಾನು ಈ ಥರ ಒಂದು ಐಡಿನ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡಬೇಕಂದ್ರೆ ಪ್ಲಸ್ ಅಂತ ಕೊಡ್ತೀನಿ ನಾನು, ಬೇಕಂದರೆ ILP ಅಂತ ನಾನು ಕೊಡ್ತೀನಿ. ಸೊ ನಾನು ಯಾವುದಕ್ಕೊಂದು ಫೋಟೋ ಕೊಟ್ಟು ನಾನು ಓಕೆ ಕೊಟ್ಟರೆ ಆ್ಯಡ್ ಅಂತ ಕೊಡ್ತೀನಿ ನಾನು. ಇವಾಗ ಏನಾಗುತ್ತೆ ನೋಡಿ, ಈಗ ಇಲ್ಲಿ ಕ್ಲಿಕ್ ಮಾಡಿದರೆ ನಾನು ನೋಡಿ ಈ ಥರ ಬರುತ್ತೆ. ಸೊ ಮ್ಯಾನೇಜ್ ಯುವರ್ ಗೂ, ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು ಇವಾಗ, ಇದನ್ನು ಕ್ಲಿಕ್ ಮಾಡ್ತೀನಿ. ಇವಾಗ ಏನು ಮಾಡುತ್ತೆ, ಟರ್ನ್ ಆನ್ ಸಿಂಕ್ ಅಂತ ಕೊಟ್ಟರೆ ನಾನು ಇದು ಲಾಗಿನ್ ಆಗಿಲ್ಲ ಅದಕ್ಕೆ ಅದು ಟರ್ನ್ ಆನ್ ಸಿಂಕ್ ಅಂತ ಕೊಡ್ತಾ ಇದೆ ಇದು. ಇದು ನಾನು ಡಿಲೀಟ್ ಮಾಡಬೇಕಂದ್ರೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದನ್ನು ಮಾಡ್ಕೋಬೇಕಂದ್ರೆ ನಾನು ಡೈರೆಕ್ಟಾಗಿ ಇಲ್ಲಿ ಕೊಡ್ತೀನಿ ನಾನು, ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ ನಾನು ಸೊ ರಿಮೂವ್ ದಿಸ್ ಪರ್ಸನ್ ಅಂತ ಕೊಟ್ಟರೆ ಮುಗೀತು ಈ ಥರ.
ರಿಮೂವ್ ದಿಸ್ ಪರ್ಸನ್ ಹೋಯ್ತು ಸಿಂಪಲ್. ಸೊ ನಿಮಗೆ ಎಷ್ಟು ಈ ಥರ ಎಷ್ಟು ಯೂಸರ್ಸ್ನ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಇದೊಂದು ಯೂಸರ್ ನಾನು ಇದ್ರ ಮೂಲಕ ನಾನು ಬಳಸ್ತಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಈ ಸೆಕ್ಷನ್ಗೆ ಬರೋಣ. ಈ ಸೆಕ್ಷನ್ಗೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಇಲ್ಲಿ ನ್ಯೂ ಟ್ಯಾಬ್ ಅಂದರೆ ನಾನು ಈಗಾಗಲೇ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಪ್ಲಸ್ ಪ್ಲಸ್ ಅಂತ ಕೊಡ್ತೀವಲ್ಲ, ಎಷ್ಟು ಪ್ಲಸ್ ಮಾಡ್ತೀವಿ ಅಷ್ಟು. ಇದು ಒಂದು ಇಲ್ಲಿ ಶಾರ್ಟ್ಕಟ್ ಇಲ್ಲೇ ಇದೆ, ನಮಗೆ ಪ್ಲಸ್ ಕ್ಲಿಕ್ ಮಾಡಿದರೆ ನ್ಯೂ ವಿಂಡೋ ಅಂದರೆ ಏನಾಗುತ್ತೆ ನೋಡಿ ಏನಾಗುತ್ತೆ ಅಂತ. ಇಲ್ಲಿ ನ್ಯೂ ವಿಂಡೋ ಅಂದರೆ ಇಷ್ಟೊತ್ತು ಒಂದು ವಿಂಡೋ ಇತ್ತು, ಈಗ ಮತ್ತೆ ಹೊಸ ವಿಂಡೋ ಓಪನ್ ಆಯಿತು. ಇಲ್ಲಿ ನನ್ನ ಟ್ಯಾಬ್ಸ್ ಇದೆಯಲ್ಲ ಇಷ್ಟು, ಇದು ನಂದು ಒಂದು ವಿಂಡೋ, ಇದು ಇದು ಸಪ್ರೇಟ್ ಇನ್ನೊಂದು ವಿಂಡೋ. ನೀವು ಯಾವಾಗಾದರೂ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಸೊ ಒಂದು ಕೆಲಸನ ನೀವು ಈ ಥರ ಇಲ್ಲಿ ಟ್ಯಾಬ್ಸ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀರಾ, ಅದ್ರ ಜೊತೆಗೆ ನೀವು ಬೇರೆ ಕೆಲಸ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಈ ಥರ ಸಪ್ರೇಟ್ ಒಂದು ಹೊಸ ವಿಂಡೋನಲ್ಲಿ ಓಪನ್ ಮಾಡ್ಬೋದು. ಬೇಡ ಅಂದರೆ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದಿದೆ ನ್ಯೂ ಇನ್ಕಾಗ್ನಿಟಿವ್ ವಿಂಡೋ ಅಂದರೆ ಏನಾಗುತ್ತೆ ಜಸ್ಟ್ ಗಮನಿಸಿ ಅಷ್ಟೇ. ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ. ಇದು ಪ್ರೈವೇಟ್ ಬ್ರೌಸರ್, ನೌ ಯು ಕ್ಯಾನ್ ಬ್ರೌಸ್ ಪ್ರೈವೇಟ್ಲಿ ಅಂಡ್ ಅದರ್ ಪೀಪಲ್, ಸೊ ಹೂ ಯೂಸ್ ದಿಸ್ ಡಿವೈಸ್ ವೋಂಟ್ ಸಿ ದಿಸ್ ಆಕ್ಟಿವಿಟಿ. ಸೊ ನೀವೇನಾದರೂ ಬ್ರೌಸಿಂಗ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಬ್ರೌಸ್ ಮಾಡ್ತಾ ಇದ್ದೀರಾ ಅಂತಾಗ, ಸೊ ಬ್ರೌಸಿಂಗ್ ಹಿಸ್ಟ್ರಿನಲ್ಲಿ ಸೇವ್ ಆಗಬಾರ್ದು ಅಂದರೆ ಬೇಕಂದರೆ ಇನ್ಕಾಗ್ನೇಟಿವ್ ಮೋಡಲ್ಲಿ ನೀವು ಸೇವ್. ನೀವು ಒಂದು ಸಲ ಇದು ವಿಂಡೋನ ಕ್ಲೋಸ್ ಮಾಡಿದಿರಂದರೆ ಕಂಪ್ಲೀಟ್ ಡೇಟಾ ಅದು ಹೋಗ್ಬಿಡುತ್ತೆ, ಅದು ಮೆಮೊರಿನಲ್ಲಿ ಈ ಥರ ಬುಕ್ ಮಾರ್ಕ್ ಮಾಡಿ ಕೂಡ ಇಟ್ಕೊಳಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ಮು. ಅದಲ್ಲದೆ ನಿಮಗೆ ಇಲ್ಲಿ ಕೆಳಗಡೆ ಬಂದರೆ ಈ ಹಿಸ್ಟ್ರಿ, ಹಿಸ್ಟ್ರಿ ಅನ್ನೋದು ತುಂಬ ಮುಖ್ಯ. ಇದುವರೆಗೂ ನಾವು ಏನೇನು ಇಂಟರ್ನೆಟಲ್ಲಿ ಬ್ರೌಸ್ ಮಾಡಿರ್ತೀವಲ್ಲ, ಏನೇನು ಹುಡುಕಿರ್ತೀವಿ, ಏನೇನು ಲಿಂಕ್ನ ಕ್ಲಿಕ್ ಮಾಡಿರ್ತೀವಿ, ಅದೆಲ್ಲ ಕಂಪ್ಲೀಟಾಗಿ ಇದು ರೆಕಾರ್ಡ್ ಮಾಡಿರ್ತಿದ್ದು. ಸೊ ಹಿಸ್ಟ್ರಿ ನೋಡಿ, ಏನೇನು ನಾನು ಏನೇನು ಬ್ರೌಸ್ ಮಾಡಿರ್ತೀನಿ, ಏನೇನು ಕ್ಲಿಕ್ ಮಾಡಿದ್ದೀನಲ್ಲ, ಸೊ ಆ ಹಿಸ್ಟ್ರಿ ಎಲ್ಲ ಕ್ಲಿಯರ್ ಮಾಡಬೇಕಂದ್ರೆ ಆ ಹಿಸ್ಟ್ರಿ ಸೆಕ್ಷನಿಗೆ ಹೋಗಿ ನೀವು ಸೊ ಕ್ಲಿಕ್ ಮಾಡಿದರೆ, ಇಲ್ಲಿ ಕ್ಲಿಕ್ ಮಾಡಿದರೆ ಈ ಸೆಕ್ಷನ್ ಬರುತ್ತೆ, ಈ ವಿಂಡೋ ಓಪನ್ ಆಗುತ್ತೆ. ಅವಾಗ ನೀವು ಕ್ಲಿಯರ್ ಬ್ರೌಸಿಂಗ್ ಡೇಟಾ ಅಂತ ಕೊಟ್ಟರೆ ಯಾವಾಗಿಂದ ಕ್ಲಿಯರ್ ಮಾಡಬೇಕಂತ ಹೇಳುತ್ತೆ ಅದು. ಸೊ ಸ್ಟಾರ್ಟಿಂಗಿಂದ ಡಿಲೀಟ್ ಮಾಡಬೇಕಾ ಅಥವಾ ಲಾಸ್ಟ್ ಒನ್ ಅವರಲ್ಲಿ ನಾನು ಏನು ಬ್ರೌಸ್ ಮಾಡಿದ್ದೀನಿ ಅದನ್ನು ಡಿಲೀಟ್ ಮಾಡಬೇಕಾ, 7 ಡೇಸಲ್ಲಿ ಇದ್ದೀನಿ ಅದನ್ನು ಡಿಲೀಟ್ ಮಾಡಬೇಕಾ. ನೀವು ಡಿಲೀಟ್ ಮಾಡಬೇಕಂದ್ರೆ ದಯವಿಟ್ಟು ಒಂದು ಹುಷಾರಾಗಿರಿ, ಈ ಸೆಕ್ಷನ್ ಇವನ್ನೆಲ್ಲ ಡಿಲೀಟ್ ಆಗುತ್ತೆ. ನೀವೇನು ಬ್ರೌಸಿಂಗ್ ಹಿಸ್ಟ್ರಿ ಡಿಲೀಟ್ ಆಗುತ್ತೆ, ಕುಕ್ಕೀಸ್ ಡಿಲೀಟ್ ಆಗುತ್ತೆ, ಅಥವಾ ಏನಾದರೂ ಇಮೇಜ್ ಫೈಲ್ಸ್ ಇದ್ದರೆ ಅದು ಡಿಲೀಟ್ ಆಗುತ್ತೆ. ಸೊ ಪ್ರತಿಯೊಂದು ಇಲ್ಲಿ ಸಿಂಕ್ ಆಗ್ತಾಯಿದೆ ನೋಡಿ. ಎಲ್ಲ ಈ ಒಂದು ಇಮೇಲ್ ಐ ಡಿ ಇದ್ದರೆ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ, ಅಡ್ವಾನ್ಸಲ್ಲಿ ಇಷ್ಟೆಲ್ಲ ಸೆಕ್ಷನ್ಸ್ ಇದೆಲ್ಲ ಡಿಲೀಟ್ ಆಗುತ್ತೆ. ನಿಮಗೆ ಬೇಡ ಅಂದರೆ ಎಸ್ಕೇಪ್ ಕೊಡಿ, ಬೇಕಂದರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು. ಈಗ ನಾನು ಮತ್ತೆ ಇಲ್ಲಿ ಹೋಗ್ತೀನಿ, ಹಿಸ್ಟ್ರಿ ಆಯಿತು. ನೆಕ್ಸ್ಟ್ ಡೌನ್ಲೋಡ್ಸ್, ನೀವು ಇಂಟರ್ನೆಟ್ಟಿಂದ ಏನು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು, ಇಮೇಜ್ ಡೌನ್ಲೋಡ್ ಮಾಡ್ಬೋದು, ಆಡಿಯೋ ಡೌನ್ಲೋಡ್ ಮಾಡ್ಬೋದು, ವೀಡಿಯೋ ಡೌನ್ಲೋಡ್ ಮಾಡ್ಬೋದು, ಏನಾದರೂ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡಿರೋದೆಲ್ಲ ಇಲ್ಲಿ ಲಿಸ್ಟ್ ಮಾಡುತ್ತೆ ಅದು. ಸೊ ಯಾವ್ದಾದ್ರು ಡೌನ್ಲೋಡ್ ಮಾಡಿದ್ದೀವಿ, ಸೊ ಈ ಡೌನ್ಲೋಡ್ ಮಾಡಿರೋ ಫೋಲ್ಡರ್ ನಿಮಗೆ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಬೇಕಂದರೆ ಮಾಡ್ಬೋದು. ನಿಮಗೆ ಈ ಬ್ರೌಸರಲ್ಲಿ ಏನೇನು ಡೌನ್ಲೋಡ್ ಶೋ ಇನ್ ಫೋಲ್ಡರ್, ಸೊ ಎಲ್ಲೆಲ್ಲಿ ಈ ಡೌನ್ಲೋಡ್ ಮಾಡಿದ್ಮೇಲೆ ಈ ಫೋಲ್ಡ್ರು ಇಲ್ಲಿ ಹೋಗುತ್ತೆ. ಡೈರೆಕ್ಟಾಗಿ ನಿಮಗೆ ಇಲ್ಲಿ ತೋರಿಸ್ತೀನಿ, ಇಲ್ಲಿ ಎಲ್ಲ ನೀವು ಡೌನ್ಲೋಡ್ ಮಾಡಿರೋದೆಲ್ಲ ಇಲ್ಲಿ ಹೋಗಿ ಸೇವ್ ಆಗುತ್ತೆ ಅದು. ಸೊ ಇದು ಡೌನ್ಲೋಡ್ ಆಪ್ಷನ್ಸು. ಇಂಟರ್ನೆಟ್ ಅಂದರೆ ಇಂಟರ್ನೆಟ್ ಮೂಲಕ ನೀವು ಏನು ಬೇಕಾದ್ರೂ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ಡೌನ್ಲೋಡ್ಸ್ ಆಯಿತು. ನೆಕ್ಸ್ಟು ಬುಕ್ ಮಾರ್ಕ್ಸ್. ಸೊ ಬುಕ್ ಮಾರ್ಕ್ಸ್ ನಾನು ಆಗಲೇ ನಿಮಗೆ ಹೇಳಿದ್ದೀನಿ, ಇಲ್ಲಿ ಎಷ್ಟು ಬೇಕೋ ನಿಮಗೆ ಬುಕ್ ಮಾರ್ಕ್ಸ್ ನಿಮಗೆ ಯಾವುದಾದ್ರು ವೆಬ್ಸೈಟು ಯಾವುದಾದ್ರು ನಿಮಗೆ ಬ್ರೌಸ್ ಮಾಡಿರ್ತೀರಾ, ಅದಾದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅನಿಸುತ್ತೆ, ಅದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳೋದಕ್ಕೆ ಅದನ್ನು ಬುಕ್ ಮಾರ್ಕ್ಸ್ ಅಂತ ಹೇಳ್ತಾರೆ ಅಷ್ಟೆ. ಸೊ ನೆಕ್ಸ್ಟ್ ನಾನಿಲ್ಲಿ ಝೂಮ್, ಈ ವೆಬ್ಸೈಟ್ ವೆಬ್ ಪೇಜ್ನ ಝೂಮ್ ಮಾಡಬೇಕಂದ್ರೆ ಎಷ್ಟು ಬೇಕಾದ್ರೂ ನಾವು ಝೂಮ್ ಮಾಡ್ಕೋಬೋದು. ಇಲ್ಲಿ ಪ್ಲಸ್ ಮೈನಸ್ ಅಂದರೆ ನಾನು ಝೂಮ್ ಮಾಡ್ತೀನಿ ನೋಡಿ, ನೋಡಿ ಅಷ್ಟೆ. ಈ ಥರ ಝೂಮ್ ಇನ್ ಝೂಮ್ ಔಟ್ ಅಂತ ಮಾಡ್ಬೋದು. ಪ್ರಿಂಟ್ ಅಂತ ಕೊಡ್ತೀನಿ ಅಂದರೆ ಇಲ್ಲಿ ಮಾಡ್ಬೋದು, ನೀವು ಎಷ್ಟು ಬೇಕಾದರೂ ಪ್ರಿಂಟ್ ಮಾಡ್ಬೋದು. ಒಂದು ಫಸ್ಟ್ ಫೈಲಿಗೆ ಸೇವ್ ಮಾಡ್ಕೋಬೇಕು, PDF ಫೈಲಿಗೆ ಅದು ಸೇವ್ ಆಗುತ್ತೆ, ಸೇವ್ ಅಂತ ಕೊಟ್ಟರೆ ಒಂದು ಫೈಲ್ ಆಗುತ್ತೆ. ಆಮೇಲೆ ಇದನ್ನು ನೀವು ಪೆನ್ ಡ್ರೈವಲ್ಲಿ ಹಾಕೊಂಡು ಡೈರೆಕ್ಟಾಗಿ ಬೇಕಂದರೆ ಪ್ರಿಂಟ್ ಔಟ್ ತೆಗೆಸ್ಕೋಬೋದು. ನೀವೇನಾದರೂ ಒಂದು ವೆಬ್ ಪೇಜಲ್ಲಿ ಏನಾದರೂ ಹುಡುಕ್ತಾ ಇರ್ತೀರಾ, ಒಂದು ರಿಸರ್ಚ್ ಮಾಡ್ತಾ ಇದ್ದೀರಾ ನಿಮ್ಮ ಶಾಲೆ ಉದ್ದೇಶಕ್ಕೆ, ನಿಮಗೇನಾದರೂ ಒಂದು ಶೈಕ್ಷಣಿಕ ಸಂಬಂಧಪಟ್ಟಿದ್ದೊಂದು ಡಾಕ್ಯುಮೆಂಟ್ ಸಿಕ್ಕಿರುತ್ತೆ, ಅದನ್ನು ಸೇವ್ ಮಾಡಿಕೊಂಡು ಈ ಥರ ವೆಬ್ ಪೇಜಲ್ಲಿ ವೆಬ್ ಪೇಜಿಂದ ಇರೋ ಒಂದು ಮಾಹಿತಿನ ಸೇವ್ ಮಾಡಿಕೊಂಡು, ಸೊ ನಂತರ ನೀವು ಡೈರೆಕ್ಟಾಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ಔಟ್ ತೊಗೋಬೋದು. ಸೊ ಕ್ಯಾಸ್ಟಿಂಗ್ ಅಂದರೆ ಏನಾಗುತ್ತೆ ಅಂದರೆ, ನಾವು ಮೊಬೈಲ್ ಮತ್ತು ನನ್ನ ಕಂಪ್ಯೂಟರ್ಗೆ ಸಿಂಕ್ ಮಾಡಿದಾಗ ಏನಾಗುತ್ತೆ, ನನ್ನ ಮೊಬೈಲಿಂದ ಈ ಡೈರೆಕ್ಟಾಗಿ ಇದನ್ನು ಈ ವೆಬ್ ಬ್ರೌಸರ್ನ ಡೈರೆಕ್ಟಾಗಿ ನಾನು ಆಕ್ಸೆಸ್ ಮಾಡ್ಬೋದು. ಕಂಟ್ರೋಲ್ಸ್ ಎಲ್ಲ ನನ್ನ ಮೊಬೈಲಲ್ಲಿರುತ್ತೆ, ನಾನು ಮೊಬೈಲಲ್ಲಿ ಚೇಂಜ್ ಮಾಡೋದೆಲ್ಲ ನಾನು ಇಲ್ಲೇನು ಕ್ಲಿಕ್ ಮಾಡ್ತಾ ಇದ್ದೀನಲ್ಲ, ಅದನ್ನು ನಾನು ಡೈರೆಕ್ಟಾಗಿ ಮೊಬೈಲಲ್ಲಿ ನಾನು ಕ್ಲಿಕ್ ಮಾಡಿ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಫೈಂಡ್ ಅಂದರೆ, ಸೊ ಫೈಂಡ್ ಅಂದರೆ ನೀವೇನಾದರೂ ಇಲ್ಲಿ ಹೋಗ್ತಾ ಇರ್ತೀರಾ, ಫೈಂಡ್ ಅಂದರೆ ಇದನ್ನು ವೆಬ್ಸೈಟಲ್ಲಿ ಏನಾದರೂ ಹುಡುಕ್ಬೇಕು, ವೆಬ್ ಪೇಜಲ್ಲಿ ಏನಾದರೂ ಹುಡುಕ್ಬೇಕು ಅಂದರೆ, ಸೊ ಇಲ್ಲಿ ಶೋ ಅಂತ ಕೊಡ್ತೀನಿ ನಾನು ನೋಡಿ. ಅದೇ ಒಂದು ವೆಬ್ ಪೇಜಲ್ಲಿ ಏನಾದರೂ ಮಾಹಿತಿನ ಹುಡುಕ್ಬೇಕು ಅಥವಾ ಒಂದು ಕ್ಯಾರೆಕ್ಟರ್ನ ಹುಡುಕ್ಬೇಕು ಅಂದರೆ ಶೋ ಅಂತ. ಸೊ ಈ ಥರ ಫೈಂಡು, ಇದಕ್ಕೆ ಶಾರ್ಟ್ಕಟ್ ಬಂದು ಕಂಟ್ರೋಲ್ ಎಫ್ ಅಂತ ಕೊಟ್ಟರು ಬರುತ್ತೆ, ಕಂಟ್ರೋಲ್ ಎಫ್ ಅಂತಿದೆಲ್ಲ, ಕಂಟ್ರೋಲ್ ಎಫ್ ಅಂತ ಕೊಟ್ಟರು ಬರುತ್ತೆ. ಈ ಮೋರ್ ಟೂಲ್ಸು ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡು, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ.
ಸೊ ಎಡಿಟ್ ಅನ್ನೋದು ಕಟ್ ಕಾಪಿ ಪೇಸ್ಟ್ ಸೊ ಏನಾದ್ರೂ ಮಾಹಿತಿ ಕಾಪಿ ಪೇಸ್ಟ್ ಮಾಡ್ಬೇಕಂದ್ರೆ ನೀವು ಮಾಡ್ಕೋಬಹುದು ಕಾಪಿ ಕಟ್ ಪೇಸ್ಟ್ ನೆಕ್ಸ್ಟ್ ಸೆಟ್ಟಿಂಗ್ಸು ಈ ಪ್ರತಿಯೊಂದು ಸಾಫ್ಟ್ವೇರ್ಗೂ ನೀವು ಮೊಬೈಲ್ ತೊಗೊಂತೀರಾ ಸೊ ಮೊಬೈಲಲ್ಲೂ ಒಂದು ಸೆಟ್ಟಿಂಗ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ ಅದೇ ರೀತಿ ಪ್ರತಿಯೊಂದು ಸಾಫ್ಟ್ವೇರ್ಗೂ ಸೆಟ್ಟಿಂಗ್ಸ್ ಮತ್ತು ಹೆಲ್ಪ್ ಈ ಸೆಟ್ಟಿಂಗ್ಸಲ್ಲಿ ನಿಮಗೆ ಪ್ರತಿಯೊಂದು ನಿಮಗೆ ಚೇಂಜಸ್ ಮಾಡ್ಬೋದು ಬ್ರೌಸರ್ ಯಾವ ಥರ ಕಾಣಿಸ್ಬೇಕು ಬ್ರೌಸರಲ್ಲಿ ಏನೇನು ಸೇವ್ ಆಗಿರಬೇಕು ಅದೆಲ್ಲ ಸ್ವಲ್ಪ ನಿಮಗೆ ಫ್ರೀ ಟೈಮಲ್ಲಿ ದಯವಿಟ್ಟು ಇದನ್ನು ಹೋಗಿ ಒಂದ್ಸಲ ಚೆಕ್ ಮಾಡಿ ಅಷ್ಟೇ ಈ ಸೆಟ್ಟಿಂಗ್ಸಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗೆ ಬೇಕಂದರೆ ಒಂದೊಂದಾಗಿ ಸೆಕ್ಷನ್ ಈ ಥರ ಕ್ಲಿಕ್ ಮಾಡಿ ಈ ಥರ ನೋಡ್ತಾ ಬನ್ನಿ ಅಡ್ವಾನ್ಸ್ ಕೂಡ ಇದೆ ಇದನ್ನು ಬೇಕಂದರೆ ನೀವು ನೋಡ್ಕೋಬೋದು ಅದಲ್ಲದೆ ನಿಮಗೆ ಇಲ್ಲಿ ಕೆಳಗಡೆ ಬರ್ತೀನಿ ನಾನು ಸೊ ನೆಕ್ಸ್ಟ್ ಅಬೌಟ್ ಕ್ರೋಮಿಯಂ ಅಂತ ನೀವು ಕ್ಲಿಕ್ ಮಾಡಿದರೆ ಅದೇ ಮತ್ತೆ ಎಲ್ಲ ಸೆಟ್ಟಿಂಗ್ಸಲ್ಲಿ ಎಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ ಬೇಕಂದರೆ ನಿಮ್ಮ ಫ್ರೀ ಟೈಮಲ್ಲಿ ದಯವಿಟ್ಟು ಈ ಸೆಟ್ಟಿಂಗ್ಸಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತಂದರೆ ಎಲ್ಲ ಎಕ್ಸಿಟ್ ಅಂತಂದರೆ ಡೈರೆಕ್ಟಾಗಿ ಕ್ಲೋಸ್ ಆಗಿಬಿಡುತ್ತೆ ಈ ಬ್ರೌಸರ್ ಮತ್ತೆ ಓಪನ್ ಮಾಡ್ತೀನಿ ನಾನು ಸೊ ಮತ್ತೆ ನಾನು ಹೋಮ್ ಪೇಜಿಗೆ ಬರ್ತೀನಿ ಸೊ ಇದಾಯಿತು ಸೊ ನಿಮಗೆ ಹೆಚ್ ಟಿ ಟಿ ಪಿ ಅರ್ಥ ಆಗಿದೆ ಅಲ್ಲಿ ಇದೊಂದು ಮುಖ್ಯ ಬುಕ್ ಮಾರ್ಕ್ಸ್ ಒಂದು ಮುಖ್ಯ ಅದು ಬಿಟ್ಟರೆ ಹೊಸ ಟ್ಯಾಬ್ನ ಆ್ಯಡ್ ಮಾಡೋದು ಮುಖ್ಯ ಮತ್ತು ವೆಬ್ಸೈಟಲ್ಲಿ ಮತ್ತೆ ಸರ್ಚ್ ಮಾಡೋದು ಹೇಗೆ ಅದೊಂದು ಮುಖ್ಯ ಎರಡು ರೀತಿಯಲ್ಲಿ ಸರ್ಚ್ ಮಾಡ್ಬೋದು ಒಂದು ಈ ಥರ ಯು ಆರ್ ಎಲ್ ಮೂಲಕ ಡೈರೆಕ್ಟಾಗಿ ವೆಬ್ಸೈಟ್ ಅಡ್ರೆಸ್ ಗೊತ್ತಿದ್ದರೆ ಸರ್ಚ್ ಮಾಡ್ಬೋದು ಅಥವಾ ನೀವು ಇಲ್ಲಿ ಈ ಥರ ಗೂಗಲ್ ಸರ್ಚ್ ಇಂಜಿನ್ ಮೂಲಕ ಕೂಡ ಸರ್ಚ್ ಮಾಡ್ಬೋದು ಮುಂದಿನ ಸೆಷನ್ನಲ್ಲಿ ಇನ್ನೂ ವೆಬ್ ಬ್ರೌಸಿಂಗ್ನ ವೆಬ್ ಸರ್ಚ್ನ ಇನ್ನೂ ಅಡ್ವಾನ್ಸ್ ಆಗಿ ಯಾವ ಥರ ಮಾಡ್ಬೋದು ಇನ್ನು ಬೇರೆ ಬೇರೆ ಮಾಹಿತಿನ ನಾವು ಯಾವ ರೀತಿಯಲ್ಲಿ ಹುಡುಕ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ನಾನು ಜಸ್ಟು ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ತೋರಿಸಿದ್ದೀನಿ ಅಷ್ಟೇ ಮತ್ತು ಮುಂದಿನ ಸೆಷನ್ನಲ್ಲಿ ನಿಮಗೆ ಮತ್ತಷ್ಟು ಬ್ರೌಸಿಂಗ್ ಕೆಲವು ಇನ್ನಷ್ಟು ವಿಷಯಗಳ ಬಗ್ಗೆ ನಿಮಗೆ ಬ್ರೌಸ್ ಮಾಡಿ ಅದನ್ನು ಮಾಹಿತಿನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಇನ್ನು ಬೇರೆ ಸೆಕ್ಷನ್ಸ್ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಇವತ್ತು ಹೇಳ್ಕೊಟ್ಟಿರೋದನ್ನ ದಯವಿಟ್ಟು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತು ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು